ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ನಿಮಗೆ ಹೆಸರು ಕಾಳು ಹುರಿದು ಬಿಟ್ಟು ಸಾರ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಬನ್ನಿ ನೋಡೋಣ ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಹೆಸರು ಕಾಳು ಜಾರಲ್ಲಿ ರುಬ್ಕೊಳ್ಳೋಕೆ ಇದು ಮಸಾಲೆ ಇದು. ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಕಾಯ್ತುರಿ, ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು, ಕೊತ್ತಂಬರಿ, ಟೊಮ್ಯಾಟೊ, ಖಾರ ಪುಡಿ, ಅರಿಶಿನ, ಉರಿದಿರೋ ಸಾಂಬಾರ್ ಪುಡಿ, ಉಪ್ಪು, ಇದೆಲ್ಲ ಒಗ್ಗರಣೆಗೆ. ಇವಾಗ ಜೀರಿಗೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ, ಪುದೀನ, ಕಾಯ್ತುರಿ ಆ್ಯಂಡ್ ಎಣ್ಣೆ. ಎಸ್ ಬನ್ನಿ ಫ್ರೆಂಡ್ಸ್, ಇದೆಲ್ಲ ಇವಾಗ ಹಾಕ್ಬಿಟ್ಟು ಹೇಗೆ ಮಾಡೋದಂತ ತೋರಿಸ್ತೀನಿ ನಾನು ನಿಮಗೆ. ಇವಾಗ ನಾವು ಹೆಸರು ಕಾಳನ್ನ ಫ್ರೈ ಮಾಡ್ಕೊತ ಇದ್ದೀವಿ. ಗ್ಯಾಸ್ ಆನ್ ಮಾಡ್ಕೊಂಡು ಪ್ಯಾನ್ ಇಟ್ಟಿದ್ದೀವಿ. ಇವಾಗ ಅದರಲ್ಲಿ ನಾವು ಹೆಸರು ಕಾಳು ಹಾಕ್ತಾಯಿದ್ದೀವಿ. ಇದನ್ನ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಇದನ್ನ ಒಂಚೂರು ಹುರ್ಕೊಬೇಕು ಫ್ರೆಂಡ್ಸ್. ನೋಡಿ, ಈಗ ಹೆಸರು ಕಾಳನ್ನ ಹುರ್ಕೊಂಡಾಗಿದೆ. ಇವಾಗ ಇದನ್ನ ಆಫ್ ಮಾಡ್ಬಿಡೋದು. ಇವಾಗ ಈ ಜಾರಿಗೆ ರುಬ್ಕೊಳ್ಳೋಕೆ ನಾವು ಏನೇನೆಲ್ಲ ಹಾಕ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್. ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಕಾಯ್ತುರಿ, ಟೊಮ್ಯಾಟೊ, ಹುಣಸೆಹಣ್ಣು. ಇವಾಗ ಇದಕ್ಕೆ ಹುರಿದಿರೋ ಸಾಂಬಾರ್ ಪುಡಿ ಹಾಕ್ತಿದ್ದೀವಿ ನೋಡಿ ಫ್ರೆಂಡ್ಸ್. ಇದರಲ್ಲೇ ಖಾರ ಪುಡಿ ಮತ್ತೆ ಅರಿಶಿನ ಕೂಡ ಹಾಕ್ತಾ ಇದ್ದೀವಿ ಜಾರಲ್ಲಿ ಫ್ರೆಂಡ್ಸ್. ಇದೀಗ ರುಬ್ಬಿದ್ದಾಯ್ತು. ಇವಾಗ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀವಿ. ಹಾಕ್ಬಿಟ್ಟು ತರಿ ತರಿ ರುಬ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ರುಬ್ಕೊಂಡಿದ್ದೀವಿ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ, ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಹೇಗೆ ಅಂತ. ಫ್ರೆಂಡ್ಸ್ ನೋಡಿ, ಸ್ಟೌವ್ ಆನ್ ಮಾಡ್ಕೊಂಡಿದ್ದೀವಿ. ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀವಿ. ಕುಕ್ಕರ್ನಲ್ಲೇ ಇವಾಗ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀವಿ. ಎಸ್, ಇವಾಗ ಎಣ್ಣೆ ಕಾದಿದೆ. ಇವಾಗ ನಾವು ಜೀರಿಗೆ ಸಾಸಿವೆ ಹಾಕ್ಕೊತ ಇದ್ದೀವಿ. ಜೀರಿಗೆ ಸಾಸಿವೆ ಚಟ್ಪಟ ಅನ್ನಬೇಕು ಅನ್ನೋವರೆಗೂ ಅದನ್ನು ಬಿಡಬೇಕು ನಾವು. ಈಗ ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ತಾ ಇದ್ದೀವಿ. ಅದನ್ನು ಸಣ್ಣ ತೆಗೆದುಕೊಂಡಿದ್ದೀವಿ. ಇವಾಗ ಇದ್ರ ಜೊತೆಗೆ ಈರುಳ್ಳಿ ಹಾಕ್ತಾ ಇದ್ದೀವಿ. ಇವಾಗ ಇದ್ರ ಜೊತೆಗೆ ಕಾಯ್ತುರಿ ಹಾಕ್ತಾ ಇದ್ದೀವಿ. ಕಾಯ್ತುರಿ ಹಾಕಿದ್ರೆ ಕಾಳು ಜೊತೆ ತಿನ್ನೋಕೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇದು ಫ್ರೈ ಆಗಿದೆ, ಸೊ ಮಸಾಲೆ ಹಾಕೊತಾ ಇದ್ದೀವಿ. ಫ್ರೆಂಡ್ಸ್, ಇದೊಂಚೂರು ಫ್ರೈ ಮಾಡೋಣ, ಯಾಕಂದ್ರೆ ಒಂಚೂರು ಹಸಿ ವಾಸನೆ ಹಾಕಬೇಕು. ಅದಕ್ಕೆ ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಈಗ ಉಪ್ಪು ಹಾಕ್ತಾ ಇದ್ದೀವಿ. ಒಂದು ಚೊಂಬನಷ್ಟು ನಾವು ನೀರು ಹಾಕ್ತಾ ಇದ್ದೀವಿ. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ನೀವು ಹಾಕೋಬೋದು ನೋಡಿ. ಯಾಕಂದರೆ ನಾವು ಹೆಸರು ಕಾಳು ಹಾಕ್ತಾ ಇರೋದ್ರಿಂದ ಅದು ತುಂಬ ಥಿಕ್ನೆಸ್ ಬಂದುಬಿಡುತ್ತೆ. ಸೊ ಹಾಗಾಗಿ ನೀರು ನಾವು ಹಾಕಬೇಕು, ಜಾಸ್ತಿ ಹಾಕಬೇಕು. ಈಗ ನಾವು ಇದಕ್ಕೆ ತೊಳೆದಿಟ್ಕೊಂಡಿರುವಂತಹ ಹೆಸರು ಕಾಳನ್ನ ಹಾಕ್ತಾಯಿದ್ದೀವಿ. ಈಗ ನಾವು ಇದನ್ನು ಒಂಚೂರು ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ನೋಡ್ಕೋಬೇಕು. ಉಪ್ಪು ಏನಾದರೂ ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ, ಕರೆಕ್ಟ್ ಇದ್ದರೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ಲು ಕೂಗಿಸ್ಕೊಳ್ಳೋಣ. ಆಯಿತಾ ನೋಡಿ ಫ್ರೆಂಡ್ಸ್, ಸಾಂಬಾರು ಆಗಿದೆ ಇದು. ಇವಾಗ ಇದು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗೆ ಇದೆ ಅಂತ. ಎಸ್ ಫ್ರೆಂಡ್ಸ್, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಉಪ್ಪು, ಹುಳಿ, ಖಾರ ಎಲ್ಲನೂ ಸಖತ್ತಾಗಿದೆ ಫ್ರೆಂಡ್ಸ್. ಏನು ಗೊತ್ತಾ ಫ್ರೆಂಡ್ಸ್, ಇದು ಚಳಿಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಖಾರ, ಉಪ್ಪು, ಹುಳಿ ಎಲ್ಲ ತಿಂದರೆ ದೇಹಕ್ಕೂ ಒಂಥರ ಚೆನ್ನಾಗಿರುತ್ತೆ. ಚಳಿಗಾಲದಲ್ಲಿ ತಿಂದರೆ ಬೆಚ್ಚಗಿರುತ್ತೆ. ಸೊ ಹಂಗಾಗಿ ಇಲ್ಲಿ ನೋಡಿ, ನೀರಿದೆ ಅಲ್ವಾ, ಇದು ಹಂಗೆ ಆರಿಬಿಟ್ರೆ ಗಟ್ಟಿಗೆ ಆಗಿಬಿಡುತ್ತೆ ಇದು ಸಾರಿದು. ಸೊ ನೋಡಿ ಫ್ರೆಂಡ್ಸ್, ನೀವು ಇದನ್ನು ಡೆಫಿನೆಟ್ಟಾಗಿ ಟ್ರೈ ಮಾಡಿಬಿಟ್ಟು ಹೇಳಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ತಿಳಿಸಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.